ಮತ್ತಷ್ಟು ನೀರು ನದಿಗೆ ಬಿಡಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ 5 ಲಕ್ಷ ಕ್ಯೂಸೆಕ್ ನೀರು ಹೊರಬಿಡುವ ಸಾಧ್ಯತೆ ಇದೆ. ಮಹಾರಾಷ್ಟ್ರದಲ್ಲಿ ಈಗಾಗಲೇ ವರುಣ ಒಂದ್ ಕಡೆ ಅಬ್ಬರಿಸ್ತಾ ಇದ್ದಾನೆ, ಇನ್ನೊಂದು ಕಡೆ ಕೊಯ್ನಾದಿಂದ ಮತ್ತಷ್ಟು ನೀರು ನದಿಗೆ ಬಿಡಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಮತ್ತೆ ರಾಜ್ಯಕ್ಕೆ ಕೊಯ್ನಾ ಸಂಕಷ್ಟ. 5 ಲಕ್ಷ ಕ್ಯೂಸೆಕ್ ನೀರು ಹೊರಬಿಡುವ ಸಾಧ್ಯತೆ ಇದೆ. ಬೆಳಗಾವಿ ಸೇರಿದಂತೆ 5 ಜಿಲ್ಲೆಗಳಲ್ಲಿ ಮತ್ತಷ್ಟು ಆತಂಕ ಈಗ ಎದುರಾಗಿದೆ. ಪ್ರವಾಹ ಮತ್ತಷ್ಟು ಹೆಚ್ಚಾಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆಲ್ರೆಡಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ ಮಹಾರಾಷ್ಟ್ರ ಸರ್ಕಾರ. ಈ ತರ ಆಗುವಂತಹ ಚಾನ್ಸಸ್ ಇದೆ, ನಾವು ಈಗಾಗಲೇ ನೀರನ್ನ ಇನ್ನಷ್ಟು ಹೊರಬಿಡುವಂತಹ ಸಾಧ್ಯತೆ ಇದೆ ಬೆಳಗಾವಿ ಸೇರಿದಂತೆ 5 ಜಿಲ್ಲೆಗಳಲ್ಲಿ. ಈ ಕಾರಣಕ್ಕಾಗಿ ಈಗ ಮತ್ತಷ್ಟು ಆತಂಕ ಇದೆ. ಸಿಎಂಗೆ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದೆ ಮಹಾರಾಷ್ಟ್ರ ಸರ್ಕಾರ. ಉತ್ತರ ಕರ್ನಾಟಕಕ್ಕೆ ಈಗ ಮತ್ತೆ ಕೊಯ್ನಾ ಆತಂಕ ಎದುರಾಗಿದೆ. ಭಯದಿಂದನೇ ಗ್ರಾಮಗಳನ್ನೇ ಜನ ಅಲ್ಲಿಂದ ಕೊರಿತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಆಲ್ರೆಡಿ ಈಗ ಪ್ರವಾಹ ಬಂದ್ಬಿಟ್ಟಿದೆ, ಆದ್ರೂ ಕೂಡ ಮತ್ತಷ್ಟು ನೀರು ಹೊರಬಿಡುವಂತಹ ಸಾಧ್ಯತೆ ಇರೋದ್ರಿಂದ ಈಗ ಕೊಯ್ನಾ ಸಂಕಷ್ಟ ಜನರನ್ನ ಇನ್ನಷ್ಟು ತತ್ತರಗೊಳಿಸ್ತಾ ಇದೆ. 5 ಜಿಲ್ಲೆಗಳಲ್ಲಿ ಮತ್ತಷ್ಟು ಆತಂಕ ನಿರ್ಮಾಣ ಆಗಿದೆ. ಈ ಮೂಲಕ ರಾಜ್ಯಕ್ಕೆ ಕೊಯ್ನಾ ಸಂಕಷ್ಟ ನಿರ್ಮಾಣ ಆಗಿದ್ದು ಮತ್ತಷ್ಟು ನೀರು ಹೊರಬಿಡುವ ಸಾಧ್ಯತೆಯ ಬಗ್ಗೆ ಈಗಾಗಲೇ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಮಹಾರಾಷ್ಟ್ರ ಸರ್ಕಾರ ಮಾಹಿತಿಯನ್ನ ಕೊಟ್ಟಿದೆ. ಈ ಒಂದು ಮಾಹಿತಿಯಿಂದಾನೇ ಈಗ ಸಾಕಷ್ಟು ಆತಂಕಕ್ಕೆ ಒಳಗಾಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಆಲ್ರೆಡಿ ಎಲ್ಲ ಹಳ್ಳಿಗಳು ಮುಳುಗುವಂತಹ ಸೂಚನೆ ಇದೆ. ಒಂದಷ್ಟು ಹಳ್ಳಿಗಳು ಮುಳುಗಿದೆ, ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ, ಹೊಲ ಗದ್ದೆಗಳು ಈಗ ಹೊಲ ಗದ್ದೆಗಳು ಇತ್ತು ಅನ್ನೋದನ್ನೇ ಹೇಳೋದಿಕ್ಕಾಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಎಲ್ಲಿ ನೋಡಿದ್ರು ಕೂಡ ಕಾಣೋದಿಕ್ಕೆ ಸಿಗೋದು ಬರೀ ನೀರು ನೀರು ನೀರು. ನೀವು ಗಮನಿಸ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ, ಯಾವಾಗ ಈ ಒಂದು ಸಮಸ್ಯೆ ಆರಂಭ ಆಯ್ತು ಅವತ್ತಿನಿಂದ ಈ ಕ್ಷಣದವರೆಗೂ ಕೂಡ ಬಿಟ್ಟು ಬಿಡದೆ ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಂದು ಹಳ್ಳಿಯ ಪ್ರತಿಯೊಂದು ಗ್ರಾಮದ ಸುದ್ದಿಯನ್ನ ಏನೇನು ಸಮಸ್ಯೆ ಆಗಿದೆ ಅನ್ನೋದ್ರಿಂದ ಹಿಡಿದು ತಹಶೀಲ್ದಾರ್ ಆಗಿರಬಹುದು, ಜಿಲ್ಲಾಡಳಿತಕ್ಕಾಗಿರಬಹುದು, ಅಲ್ಲಿನ ಸಮಸ್ಯೆಗಳನ್ನ ಹೇಳಿ ಸಮಸ್ಯೆಗೆ ಪರಿಹಾರ ಕೊಡಿಸುವಂತಹ ನಿಟ್ಟಿನಲ್ಲೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದೆ. ಪ್ರತಿ ಜಿಲ್ಲೆಯ ಪ್ರತಿ ಒಂದು ಊರಿನ ಸಮಸ್ಯೆಗಳನ್ನ ನಮ್ಮ ರಿಪೋರ್ಟರ್ಸ್ ಹೇಳಿ ಅಲ್ಲಿಗೆ ಪರಿಹಾರವನ್ನ ನೀಡಿಸುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿಸ್ತಾ ಇದ್ದಾರೆ. ಅಕ್ರಾ ದರವಾಜೆ ಉಗಡೂನ್ ಆಜ 9626 ಕ್ಯೂಸೆಕ್ಸ್ ಎವಡಾ ವಿಸರ್ಗ ಆಪಣ ಸೋಡ್ಲೇಲ ಆಯ್ ತಸೇಸ್ ಪಾಯ್ತವಿ. ಉತ್ತರ ಕರ್ನಾಟಕದ ಪ್ರವಾಹಕ್ಕೆ ಸಿಎಂ ಕಂಗಾಲಾಗಿ ಬಿಟ್ಟಿದ್ದಾರೆ. ಕೇವಲ ಒಂದೇ ಒಂದು ಫೋನ್ ಕಾಲ್ಗೆ ಸಿಎಂ ಕಕ್ಕಾಬಿಕ್ಕಿಯಾಗಿದ್ದಾರೆ. ಕೊಯ್ನಾ ಹೆಸರು ಕೇಳ್ತಾ ಇದ್ದಂತೆ ಮತ್ತೆ ಫುಲ್ ಟೆನ್ಷನ್ಗೆ ಒಳಗಾಗಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಯಾಕಂದ್ರೆ ಮಹಾರಾಷ್ಟ್ರದಿಂದ ಮತ್ತೆ ನೀರು ಹೊರಬಿಡುವಂತಹ ಚಾನ್ಸಸ್ ಇದೆ. ಕೊಯ್ನಾ ಹೆಸರು ಕೇಳ್ತಾ ಇದ್ದಂತೆ ಸಿಎಂ ಬಿಎಸ್ ಯಡಿಯೂರಪ್ಪ ಫುಲ್ ಟೆನ್ಷನ್ ಆಗಿದ್ದಾರೆ. ಇವತ್ತು ಸಂಜೆಯ ವೇಳೆಗೆ 5 ಲಕ್ಷ ಕ್ಯೂಸೆಕ್ ನೀರನ್ನ ಹೊರಕ್ಕೆ ಬಿಡಲಾಗತ್ತೆ ಅಂತ ಹೇಳಿ ಸಿಎಂಗೆ ಮಹಾರಾಷ್ಟ್ರ ಸಿಎಂ ಕರೆ ಮಾಡಿ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ದೇವೇಂದ್ರ ಫಡ್ನಾವಿಸ್ ಮಹಾರಾಷ್ಟ್ರ ಸಿಎಂ ಈ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಂತೆ ಕರ್ನಾಟಕ ಸಿಎಂ ಆಗಿರುವಂತಹ ಬಿಎಸ್ ಯಡಿಯೂರಪ್ಪ ಅವರು ಆತಂಕಕ್ಕೆ ಒಳಗಾಗಿದ್ದಾರೆ, ಟೆನ್ಷನ್ಗೆ ಒಳಗಾಗಿದ್ದಾರೆ. ಯಾಕಂದ್ರೆ ಈಗಾಗಲೇ ಬೆಳಗಾವಿ ಸೇರಿದಂತೆ 5 ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿಯೇ ಆಲ್ರೆಡಿ ನಿರ್ಮಾಣ ಆಗಿದೆ. ಪ್ರವಾಹಕ್ಕೆ ಜನ ತಲ್ಲಣಿಸ್ತಾ ಇದ್ದಾರೆ. ಇನ್ನೂ ಮತ್ತೆ 5 ಲಕ್ಷ ಕ್ಯೂಸೆಕ್ ಬಿಟ್ರೆ ಏನ್ ಗತಿ ಅನ್ನುವಂತಹ ಆತಂಕ ಚಿಂತೆಗೆ ಒಳಗಾಗಿದ್ದಾರೆ ಈಗ ಬಿಎಸ್ ಯಡಿಯೂರಪ್ಪ. ಕೇವಲ ಈಗ ಒಬ್ಬರೇ ಎಲ್ಲವನ್ನ ಕೂಡ ನಿರ್ವಹಿಸಬೇಕಾದಂತಹ ಒಂದು ಅನಿವಾರ್ಯತೆ ಈಗ ಬಿಎಸ್ ಯಡಿಯೂರಪ್ಪ ಅವರಿಗೆ ನಿರ್ಮಾಣ ಆಗಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಯಾಕಂದ್ರೆ ಸಚಿವ ಸಂಪುಟ ಇನ್ನು ಕೂಡ ನಿರ್ಮಾಣ ಆಗಿಲ್ಲ, ಈಗಾಗಲೇ ವಿಪಕ್ಷಗಳು ಆ ವಿಚಾರ ಬರ್ತಾ ಇದೆ. ಸೊ ಸಿಎಂ ಖುದ್ದಾಗಿ ಈಗ ಬೆಳಗಾವಿಗೆ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಿದ್ದಾರೆ. ಎಲ್ಲ ಕಡೆ ವೀಕ್ಷಣೆ ಮಾಡ್ತಾ ಇದ್ದೀವಿ, ಜನರ ಅಹವಾಲುಗಳನ್ನು ಕೇಳ್ತಾ ಇದ್ದೀವಿ, ಆ ಜಾನುವಾರುಗಳ ಮೇವು ಊಟದ ವ್ಯವಸ್ಥೆ ಏನು ಬೇಕೆಲ್ಲ ಮಾಡ್ತಾ ಇದ್ದೀವಿ, ಏನೇ ಕೊರತೆ ಇದ್ದರೂ ಸರಿ ಮಾಡ್ತೀವಿ, ಮತ್ತು ಅದೇನು ಲಾಸ್ ಆಗಿದೆ ಅದನ್ನು ತುಂಬಿಕೊಡ್ತೀವಿ. ಎಲ್ಲ ನೀರು ಕಮ್ಮಿ ಆದಮೇಲೆ ಯಾವುದಕ್ಕೂ ನಮ್ಮ ರೈತರು ಎದೆಗೊಂದು ಅಂತ ಅಗತ್ಯ ಇಲ್ಲ, ಹಣಕಾಸಿನ ಕೊರತೆ ಇಲ್ಲ, ಎಲ್ಲ ರೀತಿಯ ಸವಲತ್ತನ್ನು ಮಾಡಿಕೊಡೋಕ್ಕೆ ಸರ್ಕಾರ ಸಿದ್ಧ ಇದೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ. ಆ ಧೈರ್ಯ ತುಂಬಕ್ಕೋಸ್ಕರ ಒಬ್ಬ ಮುಖ್ಯಮಂತ್ರಿಯಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಅವರಿಗೆ ನ್ಯಾಯ ಒದಗಿಸಿಕೊಟ್ಟು ಅವ್ರಿಗೆ ಪರಿಹಾರ ಕೊಡಿಸುವಂಥದ್ದು ಎಲ್ಲ ವ್ಯವಸ್ಥೆ ನಾನು ಮಾಡಿಸ್ತೇನೆ. ಮಹಾರಾಷ್ಟ್ರ ಸಿಎಂ ಈಗ ತಾನೆ ಮಾತನಾಡಿದ್ರು, ಮಹಾರಾಷ್ಟ್ರದಲ್ಲಿ ಮಳೆ ಸಿಕ್ಕಾಪಟ್ಟೆ ಆಗ್ತಾ ಇದೆಯಂತೆ, ನೀರು ಜಾಸ್ತಿ ಬರ್ತಾ ಇದೆ. ಅದಕ್ಕೋಸ್ಕರ ಕೃಷ್ಣಾದಿಂದ 5,000 ಕ್ಯೂಸೆಕ್ ನಾರು 5 ಲಕ್ಷ ಕ್ಯೂಸೆಕ್ ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಬಾಗಲಕೋಟೆನಲ್ಲಿ ಡಿ ಸಿಗೆಲ್ಲ ಮಾತಾಡಿದೆ, ಆ ನೀರು ಬಿಟ್ಟರು ನಮ್ಮ ಹಳ್ಳಿಗಳಿಗೇನು ತೊಂದರೆ ಆಗದಿರ್ತೀವಿ, ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ, ಏನು ತೊಂದರೆ ಇಲ್ಲ ಅಂದರು. ಇವತ್ತು ಬಾಗಲಕೋಟೆಯವರೆಲ್ಲ ಬರ್ತಾರೆ, ಬಾಗಲಕೋಟೆ